ಏನು ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು, ಜೇನುನೊಣಗಳಿಂದ ಕಚ್ಚಿಸಿಕೊಂಡು ಸಿಹಿ ಹಂಚಿದಿನ್ರಿ ಅನ್ನು ಮಾತನಾಡಿದ್ದಾರೆ. ಇವು ಸ್ವಲ್ಪ ಜ್ಞಾಪಿಸ್ಕೊಳ್ಬೋದು ಈ ಮುಂಚೆ ನೋಡಿ, ಈ ಮೀಸಲಾತಿ ವಿಚಾರ ಕೈ ಹಾಕೋದು ಅಂದರೆ ಜೇನುಗೂಡಿಗೆ ಕೈ ಹಾಕದಂಗೆ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಕಚ್ಚಿಸಿಕೊಂಡ್ರು ಜೇನುನೊಣಗಳಿಂದ ಸಿಹಿ ಹಂಚೋ ಕೆಲಸ ಮಾಡಿದ್ದೇನೆ, ಜೇನುತುಪ್ಪ ಕೊಟ್ಟಿದ್ದೀನಿ, ಪ್ರತಿಪಕ್ಷಗಳು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾ ಇದ್ದಾವೆ. ಒಳ ಮೀಸಲಾತಿ ವಿಚಾರ 30 ವರ್ಷಗಳಿಂದ ಇತ್ತು, ಆದರೆ ಕಾಂಗ್ರೆಸ್ನವರು ಮೂಗಿಗೆ ತುಪ್ಪ ಹಚ್ಚಿ ಕೈ ಕೊಟ್ಟರು. ಕಾಂಗ್ರೆಸ್ನವರು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಕಾನೂನು ಪ್ರಕಾರ ಮಾಡಿದ್ದೇವೆ. ಕಾಂಗ್ರೆಸ್ನವರು ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ, ನಿರ್ಣಾಯಕ ತೀರ್ಮಾನ ಕೈಗೊಳ್ಳಲು ನಮ್ಮ ಬದ್ಧತೆ ಕಾರಣ ಅಂಥೇಳಿ ತಮ್ಮ ಬೆನ್ನನ್ನು ತಾವು ಇಲ್ಲಿ ಚಪ್ಪರಿಸ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ವಿಚಾರ 30 ವರ್ಷದಿಂದ ಇದೆ. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಆಶ್ವಾಸನೆ ಕೊಟ್ಕೊಂಡು ಬಂದು ಮೂಗಿಗೆ ತುಪ್ಪ ಹಚ್ಚಿ ಕೊನೆಗಳಿಗೆ ಅಲ್ಲಿ ಕೈ ಕೊಡ್ತು ಕಳೆದ ಚುನಾವಣೆಯಲ್ಲಿ. ಇವ್ರಿಗೆಲ್ಲ ಮಾಡೋಕ್ಕಾಗಲ್ಲ ಅನ್ನುವಂತ ನಮಗೆ ಬದ್ಧತೆ ಇದೆ. ನಾವು ಅದನ್ನು ಎಲ್ಲವೂ ಕೂಡ ರಿಪೋರ್ಟ್ ಸರಿಸಿ ಅಧ್ಯಯನ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಸಿಸ್ಟಮೆಟಿಕ್ ಆಗಿ ಮಾಡಿ ಕಾನೂನು ಪ್ರಕಾರ ವ್ಯವಸ್ಥಿತವಾಗಿ ಈಗ ತೀರ್ಮಾನವನ್ನು ಮಾಡಿದ್ದೀವಿ. ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ನಾವು ಮಾಡೋಕ್ಕಾಗಲಿದ್ದನ್ನೆಲ್ಲ ಬಿಜೆಪಿಯವರು ಮಾಡ್ತಾಯಿದ್ದಾರೆ ಅನ್ನುವಂಥ ಒಂದು ಹತಾಶ ಮನೋಭಾವನೆಯಿಂದ ಈ ಥರ ಮಾತಾಡ್ತಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಕಿಮ್ಮತ್ತಿಲ್ಲ. ಅವ್ರು ಯಾವಾಗಲೂ ಕೂಡ SC ST OBCಗೆ ಯಾಮರ್ಸ್ಕೊಂಡೇ ಬಂದಿದ್ದರು. ನೀವು ಟ್ರ್ಯಾಕ್ ರೆಕಾರ್ಡ್ನ ಯಾಮರ್ಸ್ಕೊಂಡೇ ಬಂದಿದ್ದರು. ಅವ್ರೇನು ಅಂದ್ಕೊಂಡಿದ್ರು, ಹೇಳಿಕೆಗಳನ್ನು ಸಹಾನುಭೂತಿಯನ್ನು ತೋರಿಸೋ ಮುಖಾಂತರ ಅವ್ರು ಓಟನ್ನು ತೊಗೊಳ್ಬೋದು ಈ ವರ್ಷನೂ ಅಂತ. ಆದರೆ ಅವರಿಗೆ ಒಂದು ನಿರ್ಣಯ ಮಾಡುವ ಸರ್ಕಾರ ಇದೆ ಅಂತ ಗೊತ್ತಿರಲಿಲ್ಲ. ನಾವು ಎಲ್ಲವನ್ನು ಎಲ್ಲ ಸಾಮಾಜಿಕ ವಿಚಾರ ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.